ಬೇಸಿಗೆಯ ಕಾಲದ ಅಂಟಾರ್ಟಿಕಾ ದ್ವೀಪಕಲ್ಪದಲ್ಲಿ ಕಡಲಕಳೆ ಚಿಪ್ಪು ಜೀವಿಗಳನ್ನು ಹುಡುಕಿಕೊಂಡು ತಿಮಿಂಗಿಲಗಳು ಬರುತ್ತದೆ. ಅವುಗಳಲ್ಲಿ ಅಂಟಾರ್ಟಿಕಾದ ಮಿಂಕ್ ತಿಮಿಂಗಿಲಗಳು ಇರುತ್ತದೆ. ಇದರ ಚೂಪು ಮೂತಿ ಹಾಗೂ ಬೆಂಗಡೆಯ ರೆಕ್ಕೆ ಇದಕ್ಕೆ ವೇಗ, ಶಕ್ತಿ, ತ್ರಾಣ, ಕಸುವು ನೀಡುತ್ತದೆ. ಇವುಗಳಿಗೆ ವೇಗ ಹಾಗೂ ತ್ರಾಣ ಏಕೆ ಬೇಕಾಗಿದೆ ಎಂಬುದನ್ನು ಸ್ವಲ್ಪ ಹೊತ್ತಿನಲ್ಲೇ ನಾವು ತಿಳಿಯಲಿದ್ದೇವೆ. ಇದೇ ಪ್ರದೇಶದಲ್ಲಿ ಮಿಂಕ್ ತಿಮಿಂಗಿಲ ಮಾತ್ರವಲ್ಲದೆ ಅದರ ಬದ್ಧವೈರಿಯಾದಂತಹ ಇನ್ನೊಂದು ತಿಮಿಂಗಿಲಗಳು ಇವೆ. ಅವೇ ಓರ್ಕಾ ಅಥವಾ ಕಿಲ್ಲರ್ ತಿಮಿಂಗಿಲಗಳು. ಕಿಲ್ಲರ್ ತಿಮಿಂಗಿಲದ ಕೂಡು ಕುಟುಂಬವೆಂದರೆ ತಾಯಿ ಹಾಗೂ ಮಕ್ಕಳ ವಿಸ್ತೃತ ಕುಟುಂಬದ ಒಂದು ಗುಂಪು. ಜೊತೆಗೆ 2 ಮೀಟರ್ಗಿಂತಲೂ ಉದ್ದವಾದಂತಹ ಬೆಂಗಡೆಯ ರೆಕ್ಕೆ ಹೊಂದಿರುವಂತಹ ಗಂಡು ತಿಮಿಂಗಿಲಗಳು ಈ ಗುಂಪಿನಲ್ಲಿ ಇರುತ್ತದೆ. ಇಲ್ಲಿ ನಾವು ಗಮನಿಸುತ್ತಾ ಇರುವುದು ಏಕಾಂಗಿಯಾಗಿರುವಂತಹ ಒಂದು ಮಿಂಕ್ ತಿಮಿಂಗಿಲ. ಇದೇ ಅವಕಾಶಕ್ಕಾಗಿ ಕಿಲ್ಲರ್ ತಿಮಿಂಗಿಲಗಳ ಗುಂಪೊಂದು ಕಾದು ಕುಳಿತಿದೆ. ದಶಕಗಳಿಂದಲೂ ತಂಡವಾಗಿಯೇ ಬೇಟೆಯಾಡುವ ಈ ಕಿಲ್ಲರ್ ತಿಮಿಂಗಿಲಗಳು ಜಲಸಂಧಿಯಲ್ಲಿ ತನ್ನ ಬೇಟೆ ಅರಸುತ್ತಿದೆ. ಕಿಲ್ಲರ್ಗಳಿಗೆ ಬೇಟೆ ಸಿಕ್ಕೇ ಬಿಟ್ಟಿತು. ಮಿಂಕ್ ತಿಮಿಂಗಿಲ ತನ್ನನ್ನು ಸುತ್ತುವರಿದ ಕಿಲ್ಲರ್ಗಳಿಂದ ತಪ್ಪಿಸಿಕೊಂಡು ದಿಕ್ಕಾಪಾಲಾಗಿ ಓಡುತ್ತಿದೆ. ಮಿಂಕ್ ತಿಮಿಂಗಿಲ ದಡದಡೆಗೆ ಹೋಗುತ್ತಿದೆ. ಅಲ್ಲದೆ ಬೆದರಿ ಹತಾಶಗೊಂಡು ತೀರಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂತಹ ಅಪಾಯದಲ್ಲಿದೆ. ತನ್ನ ಪ್ರಾಣ ಉಳಿಸಿಕೊಳ್ಳಲು ಅದು ಹೇಗಾದರೂ ತಪ್ಪಿಸಿಕೊಳ್ಳಲೇಬೇಕಾಗಿದೆ. ಅದಕ್ಕೆ ಪ್ರಯತ್ನ ಮಾಡುತ್ತಲೇ ಇದೆ. ಎರಡು ಗಂಟೆ ಮತ್ತು 20 ಮೈಲಿಯ ನಂತರವೂ ಮಿಂಕ್ ತಿಮಿಂಗಿಲ ಇನ್ನೂ ಈಜುತ್ತಲೇ ಇದೆ. ಬದುಕಿ ಉಳಿಯೋದಕ್ಕೆ ಇದಕ್ಕಿರುವಂತಹ ಒಂದೇ ಅಸ್ತ್ರವೆಂದರೆ ಇದರ ತ್ರಾಣ ಮತ್ತು ಸಹಿಷ್ಣುತೆ. ಆದರೆ ಕಿಲ್ಲರ್ ತಿಮಿಂಗಿಲಗಳು ಗುಂಪಾಗಿ ಹಿಂಬಾಲಿಸುತ್ತಲೇ ಇವೆ ಹಾಗೂ ಸುಸ್ತಾದಾಗ ಕೋಕೊಟ್ಟು ವೇಗವಾಗಿ ಬೆನ್ನಟ್ಟುವಂತಹ ತಿಮಿಂಗಿಲಗಳಿಗೆ ಅವಕಾಶ ಕೊಡುತ್ತಿದೆ. ಮಿಂಕ್ ತಿಮಿಂಗಿಲಕ್ಕೆ ಸುಸ್ತಾಗಿ ಸೋಲೊಪ್ಪಿಕೊಳ್ಳುತ್ತಿದ್ದ ಹಾಗೆ ಕಿಲ್ಲರ್ಗಳು ಅದನ್ನ ಘಾಸಿ ಮಾಡೋದಕ್ಕೆ, ತನ್ನ ಬೇಟೆಯನ್ನ ಕಚ್ಚಿ ತೆಗೆದು ಹಾಕೋದಕ್ಕೆ ಪ್ರಾರಂಭಿಸಿಯೇ ಬಿಟ್ಟು. ಸಮುದ್ರ ಪಕ್ಷಿಗಳು ನೀರಿನಲ್ಲಾದ ರಕ್ತಪಾತಕ್ಕೆ ಆಕರ್ಷಿತವಾದವು. ಕಿಲ್ಲರ್ ತಿಮಿಂಗಿಲಗಳು ಮಿಂಕ್ ತಿಮಿಂಗಿಲವನ್ನು ಪಲ್ಟಿ ಮಾಡಿ ಉಸಿರಾಡೋ ರಂಧ್ರವನ್ನು ಒತ್ತಿ ನೀರೊಳಗೆ ಮುಳುಗಿಸ್ತಾ ಇದೆ. ಒಂದಂತೂ ಮಿಂಕ್ ತಿಮಿಂಗಿಲವನ್ನು ಸಂಪೂರ್ಣವಾಗಿ ನೀರೊಳಗೆ ಅದುಮಿಬಿಡ್ತು. ಮತ್ತಿದು ಕೊನೆಯ ಮರ್ಮಾಘಾತ. ಕಿಲ್ಲರ್ ತಿಮಿಂಗಿಲಗಳ ಗುಂಪು ತನ್ನ ಬೇಟೆಯನ್ನ ಕೊನೆಯ ಬಾರಿಗೆ ನೀರೊಳಗೆ ಮುಳುಗಿಸಿಯೇ ಬಿಡ್ತು. ಇನ್ನು ಬೇಟೆಯನ್ನ ತಿಂದು ಹಾಕೋದಷ್ಟೇ ಬಾಕಿ.